ಫ್ರೆಂಡ್ಸ್, ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಉಂಟಲ್ಲ, ಹಲಸಿನ ಹಣ್ಣಿನಿಂದ ಕೊಟ್ಟಿಗೆ ಮತ್ತೆ ಗೆಣಸಲೆ ಹೀಗಿರದನ್ನೆಲ್ಲ ಮಾಡುವ ಕ್ರಮ ಉಂಟು. ನನ್ನಲ್ಲೊಂದು ಅರ್ಧ ಕಡಿ ಹಲಸಿನ ಹಣ್ಣು ಉಂಟು ನೋಡಿ, ಇದನ್ನೀಗ ಕೊರೆದು ಇದರಿಂದ ಒಳ್ಳೆ ರುಚಿಯಾಗಿರುವಂಥ ಒಂದು ಗೆಣಸಲೆಯನ್ನು ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋದಲ್ಲಿ. ಆಯಿತಾ, ಗೆಣಸಲೆ ಒಳ್ಳೆ ಒಳ್ಳೆ ರುಚಿ ಆಗ್ತದೆ, ಈ ಸೀಸನಲ್ಲೆಲ್ಲ ನಾವು ತಿನ್ನುವಾಗಿರುವಂಥ ಒಂದು ಐಟಮ್. ಇನ್ನೀಗ ಈ ಹಲಸಿನ ಹಣ್ಣನ್ನು ಕೊರೆದು ಗೆಣಸಲೆ ಮಾಡೋದು ಹೇಗೆ ಅಂತೇಳಿ ನೋಡಿ. ಆಯಿತಾ, ಒಂದು ವಾರ ಮುಂಚೆ ಒಂದು ಹಲಸಿನಕಾಯಿ ಕೊಯ್ದಿದ್ದೆ, ಕೋಣೆಯಲ್ಲೇ ಕೀಳಿಸಿದ್ದೆ ಮರದಿಂದ. ಅದು ಅರ್ಧ ಹಣ್ಣಾಗುವಾಗ ಹಲಸಿನ ಹಣ್ಣಿನ ದೋಸೆ ಮಾಡಿ ಆಯಿತು, ಹಾಗೆ ಇನ್ನೊಂದು ಅರ್ಧ ಗಡಿ ಉಳಿದಿದೆ, ಹಾಗೆ ಇದನ್ನು ಗೆಣಸಲೆ ಮಾಡುವ ಅಂತೇಳಿ. ಈಗೆಲ್ಲ ಬಂದು ನಾನು ತಿನ್ನೋ ಕ್ರಮ ಭಾರಿ ಒಳ್ಳೆದಾಗ್ತದೆ. ಹಲಸಿನ ಹಣ್ಣು ಕೊರೆಯೋ ಕೆಲಸ ಎಲ್ಲ ಇತ್ತು ನೋಡಿ, ಈಗ ಇದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಅದರ ಪಂಚಸಾರೆ ಮತ್ತು ಬೇಳೆಯನ್ನು ತೆಗೆದಿಡುವಂಥದ್ದು, ಬೇಳೆಯನ್ನು ನಾನು ಬೇರೆ ತೆಗೆದಿಡ್ತಾ ಇದ್ದೇನೆ. ನಮಗೆ ಇನ್ನು ಮಳೆಗಾಲ ಮುಗಿದು ನೆಕ್ಸ್ಟ್ ಹಲಸಿನ ಹಣ್ಣಿನ ಸೀಸನ್ ಬರುವಲ್ಲಿವರೆಗೆ ನಮಗೆ ಈ ಬೇಳೆಯನ್ನು ಉಪಯೋಗಿಸಿಕೊಳ್ಬೋದು. ಅದು ಯಾವ ರೀತಿಯಾಗಿ ಅದನ್ನೆಲ್ಲ ಶೇಖರಿಸಿಡುವುದು ಅಂತೇಳಿ ನಾನು ಮೊದಲೇ ವಿಡಿಯೋ ಮಾಡಿದ್ದೇನೆ. ಅಂದರೆ ಮಣ್ಣೆಲ್ಲ ಉಜ್ಜಿಡುವಂಥ ಒಂದು ಕ್ರಮ ಉಂಟು ನಮ್ಮೂರಲ್ಲಿ, ಆಗಿರುವಂಥ ಕ್ರಮವನ್ನು ನಾನು ಅದರ ವಿಡಿಯೋವನ್ನು ಮಾಡಿದ್ದೆ, ಅದನ್ನು ನೋಡಿಕೊಳ್ಳಿ, ನಮ್ಮ ಚಾನಲಲ್ಲೇ ಉಂಟು ಅದು ಕೂಡ. ಫ್ರೆಂಡ್ಸ್, ನಮಗೆ ಈ ಗೆಣಸಲೆಯನ್ನು ಮಡಿಸ್ಲಿಕ್ಕೆ ಉಂಟಲ್ಲ ಬಾಳೆ ಎಲೆ ಬೇಕಾಯ್ತಾ, ನಮಗೆ ಗೆಣಸೆಲೆಗೆ ಬೇಕಾಗುವುದು ಚಿಕ್ಕ ಚಿಕ್ಕ ಬಾಳೆ ಎಲೆಗಳು. ಹಾಗೆ ನಾನು ತೆಳುವಾಗಿರುವಂಥ ಬಾಳೆ ಎಲೆ ಅದರೊಳ್ಳೇದು, ಹಾಗೆ ಕದಳಿಯ ಬಾಳೆ ಎಲೆಯನ್ನೇ ಕಡಿತಾ ಇದ್ದೇನೆ. ಈ ರೀತಿಯಾಗಿ ಕೀತುಗಳು ಬೇಕಾಗುವುದು ನೋಡಿ. ಬಾಳೆ ಎಲೆ ಕಡಿಲಿಕ್ಕೆ ಎಂದ ಬಂದಾಗುವಾಗ ಮಳೆ ಸುರುವಾಯ್ತು, ಮತ್ತೆ ಎಂತ ಮಾಡೋದು, ಒಂದು ಕೋಟೆ ಹಿಡ್ಕೊಂಡು ಇನ್ನು ಕೀತು ತೆಗೆದ್ರೆ ಆಯಿತು. ಸಣ್ಣಕ್ಕೆ ಮಳೆ ಇದ್ದರೂ ಕೂಡ ಉಂಟಲ್ಲ, ಕೆಲಸ ಮಾಡಲಿಕ್ಕೆ ಒಳ್ಳೆ ಗಮ್ಮತ್ತಾಗ್ತದೆ. ಸುಮಾರೆಲ್ಲ ಬಾಳೆಲ್ಲ ಸಿಕ್ಕಿತ್ತು ನಮಗೆ, ಇಷ್ಟು ಸಾಕಾದಿತ್ತು. ಇನ್ನೀಗ ಇದನ್ನೊಂದು ಕ್ಲೀನ್ ಮಾಡಿ ಅದಕ್ಕಿರುವಂಥ ವ್ಯವಸ್ಥೆ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಇದೀಗ ನೋಡಿ, ನಮಗೆ ಹಲಸಿನ ಹಣ್ಣನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಾಗಿದೆ. ಇನ್ನೀಗ ನಮಗೆ ಈ ಗೆಣಸಲೆ ಮಾಡಲಿಕ್ಕೆ ಬೇಕಾಗಿರುವಂತಹ ಅಕ್ಕಿಯನ್ನೊಂದು ಕಡಿದುಕೊಳ್ಬೇಕು. ಗೆಣಸಲೆಗೆ ಒಂದು 3 ಗ್ಲಾಸಿನಷ್ಟು ಅಕ್ಕಿ ತಗೊಂಡಿದ್ದೇನೆ ನಾನು, 3 ಗ್ಲಾಸಿನಷ್ಟು ಬಿಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ, ಸರಿಯಾಗಿ ನೆನೆಸಿ ತೊಳೆದು ತಗೊಂಡು ಬಂದಿರುವಂಥದ್ದು. ನೈಸಾಗಿ ಕಡಿದುಕೊಂಡ್ರೆ ಆಯ್ತು ಅಷ್ಟೇ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ತೇನೆ ರುಚಿಗೆ, ಕಡಿಲಿಕ್ಕೆ ಬೇಕಾದ ಹಾಗೆ ನೀರನ್ನು ಸೇರಿಸಿಕೊಳ್ಳುವಂಥದ್ದು. ಈ ಕಡಿಯೋ ಕಲ್ಲಿನಲ್ಲಿ ಕಡಿದು ಮಾಡಿರುವಂಥ ಐಟಮ್ಗಳುಂಟಲ್ಲ, ತುಂಬ ರುಚಿಯಾಗಿರ್ತದೆ. ಯಾವ ಅದು ಇದು ಅಂತ ಹೇಳಿಲ್ಲ, ಎಲ್ಲ ಐಟಮ್ ಕೂಡ ತುಂಬ ರುಚಿಯೇ ಆಗ್ತದೆ. ಫ್ರೆಂಡ್ಸ್, ಹಿಟ್ಟೆಲ್ಲ ಒಳ್ಳೆ ನೈಸಾಗಿ ಕಡ್ದಾಯ್ತು. ಆಯ್ತಾ, ಇನ್ನೀಗ ಇದನ್ನೊಂದು ಪಾತ್ರೆಗೆ ತೆಗೆದುಕೊಳ್ತೇನೆ. ಪಾತ್ರೆ ಅಂತೇಳಿದರೆ ನಮಗೆ ಈ ಹಿಟ್ಟನ್ನು ಕಾಯಿಸ್ಲಿಕ್ಕೆ ಉಂಟು, ಇನ್ನು ಕಾಯಿಸ್ಲಿಕ್ಕೆ ಬೇಕಾದ ರೀತಿಯಲ್ಲಿರುವಂಥ ಉರುಳಿಗೆ ತೆಗೆದುಕೊಳ್ತೇನೆ. ಈ ಗೆಣಸಲೆ ಮಾಡುವಾಗ ಈ ಹಿಟ್ಟನ್ನು 2 ವಿಧಾನದಲ್ಲಿ ಮಾಡ್ತಾರೆ. ಈಗ ನೀರು ಮಾಡಿ ಮಾಡೋದು ಅಂತ ಹೇಳಿದರೆ ಈಗ ನಾನು ಮಾಡುವ ರೀತಿಯಲ್ಲಿ ನೀರು ಮಾಡಿ ಗಟ್ಟಿಗೆ ಕಾಯಿಸಿಕೊಳ್ಳಿಕ್ಕೆ ಉಂಟು, ಇಲ್ಲ ಇದ್ದರೆ ಈ ರೀತಿಯಾಗಿ ಈಗ ನಾನು ತೆಗೆದಂತ ಹಿಟ್ಟುಂಟಲ್ಲ ಅದು ಹದ ಆಗಿರ್ತದೆ ಅಷ್ಟು. ಹದ ಆಗಿರುವಂಥ ಹಿಟ್ಟನ್ನು ಗೆಣಸಲೆ ಮಾಡಿಕೊಳ್ಳಿಕ್ಕಾಗ್ತದೆ. ಇನ್ನೀಗ ಒಲೆಗೆ ಬೆಂಕಿ ಮಾಡಿಕೊಳ್ತಾ ಇದ್ದೇನೆ, ಸ್ವಲ್ಪ ಕರ್ಪೂರ ಹಾಕಿ. ಹಿಟ್ಟನ್ನು ಕೂಡ ಯಾವ ರೀತಿಯಾಗಿ ನೀರು ಮಾಡಿದ್ದೇನೆ ಅಂತೇಳಿ ನೋಡಿ, ಒಳ್ಳೆ ನೀರು ದೋಸೆ ಹಿಟ್ಟಿನ ರೀತಿಯಲ್ಲಿ ಮಾಡಿದ್ದೇನೆ. ಇನ್ನೀಗ ಇದನ್ನು ಕಾಯಿಸ್ಲಿಕ್ಕೆ ಉಂಟು, ಬೆಂಕಿ ಎಲ್ಲ ಸರಿಯಾಗಿ ಹಿಡಿಯದಿದ್ದರೆ ನಾವು ಕಾಯಿಸ್ಲಿಕ್ಕೆ ಇಟ್ಟು ಗುಣ ಇಲ್ಲ ಅಂತೇಳಿ ಆಯ್ತು. ಹಾಗೆ ಸರಿಯಾಗಿ ಬೆಂಕಿ ಹಿಡೀಲಿಕ್ಕೆ ಬಿಟ್ಟದು, ಹಿಟ್ಟು ನೀರು ಮಾಡ ಇದ್ದರೆ ಒಂದು ಬೆಳ್ಪಿಟ್ಟಿನ ರೀತಿಯಲ್ಲಿ ಆಗ್ತದೆ, ಅಂದರೆ ಸರಿಯಾಗಿ ಹಿಟ್ಟು ಬೇಯುವುದಿಲ್ಲ. ಇನ್ನೀಗ ಕೈ ಬಿಡಬಾರ್ದು, ಇನ್ನು ಕಾಯಿಸ್ಲಿಕ್ಕೆ ಶುರು ಮಾಡಿದ್ಮೇಲೆ ಕೈ ಬಿಟ್ಟರೆ ಅಲ್ಲಿಗೆ ತಳ ಕೂತ್ಕೊಂಡು ಗಟ್ಟಿಯಾದಾಗ್ತದೆ. ಬೇಕಾದರೆ ಸ್ವಲ್ಪ ತುಪ್ಪ ಹಾಕಿಕೊಳ್ಬೋದು. ಇನ್ನೀಗ ಇದನ್ನು ಇಳಿಸಿಕೊಳ್ತೇನೆ, ತಣ್ಣದಾಗೋ ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಆಗ್ತದೆ. ಇನ್ನೀಗ ನಮಗೆ ಬಾಳೆ ಎಲೆಯನ್ನೆಲ್ಲ ಬಾಡಿಸಿ ಉಂಟಲ್ಲ, ಕೀತು ಮಾಡಿ ಒರೆಸಿ ಎಲ್ಲ ಮಾಡುವಂಥ ಕೆಲಸ ಉಂಟು, ಬಾಡಿಸಿ ಸ್ವಲ್ಪ ನೀರು ಹಾಕಿಕೊಂಡು. ಬಾಳೆಯನ್ನು ಬೇಕಾದ ರೀತಿಯಲ್ಲಿ ತುಂಡು ಮಾಡಿ ಒರೆಸಿಟ್ಟುಕೊಳ್ಳುವಂಥದ್ದು. ಫ್ರೆಂಡ್ಸ್, ನಮಗೆ ಬಾಳೆಲೆಲ್ಲ ಬಾಡಿಸಿ ಒರೆಸಿ ಇಟ್ಟ ಎಲ್ಲ ಆಯಿತು. ಇನ್ನೀಗ ನಮಗೆ ಮೇಯ್ನಾಗಿರುವಂಥ ಕೆಲಸ ಅಂತ ಹೇಳಿದರೆ ಈ ಹಲಸಿನ ಹಣ್ಣು ಉಂಟಲ್ಲ,
ಅದನ್ನು ಇದೇ ಹಾಳೆಯಲ್ಲಿ ಹಾಕಿ ಚಿಕ್ಕಕ್ಕೆ ಕೊಚ್ಚುವಂಥ ಕೆಲಸ ಉಂಟು. ಕೊಚ್ಚಲಿಕ್ಕೆ ನಾನು ಇಲ್ಲಿಗ ಚೂರಿಯಲ್ಲೇ ಕೊಚ್ಚಿಕೊಳ್ತೇನೆ ಆಯ್ತಾ, ಈ ರೀತಿಯಾಗಿ ಬಡಿದು ಕೊಚ್ಚಿಕೊಳ್ಳುವಂಥದ್ದು. ಊರಲ್ಲೆಲ್ಲ ಹೇಗೆ ಕ್ರಮ ಅಂತ ಹೇಳಿದರೆ, ಒಂದ ಚೂರಿಯಲ್ಲಿ, ಇಲ್ಲದಿದ್ದರೆ ಕಾವಲಿಗೆಯಿಂದ ದೋಸೆಯನ್ನು ಎಬ್ಬಿಸುವಂಥ ಒಂದು ಸಟ್ಟುಗುಂಟಲ್ಲ, ಸಾಧಾರಣ ಚೂಪಾಗಿರುವಂಥದ್ದು ಅದರಲ್ಲಿ, ಅಥವಾ ಉಳ್ಳಿ ಅಂತೇಳಿ ಹಲಸೆ ಹಣ್ಣು ಕೊಚ್ಚಲಿಕ್ಕೆ ಇರ್ತದೆ ಅದರಲ್ಲಿ ಮಾಡುವಂಥದ್ದು. ನೋಡಿ ಹೇಗೆ ಪೀಸ್ ಹಾಕ್ತಾ. ಹಲಸಿನ ಹಣ್ಣು ನಾವು ತಗೊಳ್ಳುವಾಗ ಬರಿಕೆ ಹಣ್ಣು ಮಾತ್ರ ತಗೊಂಡ್ರೆ ಒಳ್ಳೆಯದು, ಅಂದರೆ ತುಳುವದಲ್ಲಿ ಆಗಲಿಕ್ಕಿಲ್ಲ, ತುಳುವದಲ್ಲಿ ಈ ರೀತಿಯಾಗಿ ಕೊಚ್ಚಲು ಬರಲಿಕ್ಕಿಲ್ಲ ನಿಮಗೆ, ಅದು ಸ್ವಲ್ಪ ನಾರಿನ ರೀತಿಯಲ್ಲಿರುವಂಥ ಹಣ್ಣಲ್ಲ. ನೋಡಿ ಯಾವ ರೀತಿಯಾಗಿ ಸಣ್ಣ ಆಯಿತು ಅಂತ ಹೇಳಿದರೆ, ನೋಡಿ ಒಂದು ನಾಲ್ಕಚ್ಚು ಬೆಲ್ಲ ತಗೊಳ್ತೇನೆ ನಾನು ಈ ಗೆಣಸಲೆಯ ಒಳಗೆ, ಈ ಹಲಸಿನ ಹಣ್ಣು ಮತ್ತು ಕಾಯಿ ಮತ್ತು ಈ ಬೆಲ್ಲ ಮೂರನ್ನು ಮಿಕ್ಸ್ ಮಾಡಿ ತುಂಬಿಸಿಕೊಳ್ಳುವಂಥದ್ದು. ಹಾಗಾಗಿ ಹಲಸಿನ ಹಣ್ಣು ಸಿಹಿ ಉಂಟು, ಸಿಹಿಗೆ ಅನುಸಾರವಾಗಿ ತಗೊಂಡ್ರೆ ಆಯಿತು. ಇನ್ನೀಗ ಇದಕ್ಕೆ ಒಂದು ಕಡಿಯಷ್ಟು ಕಾಯಿ ಕರೆದಿದ್ದೆ, ಅದನ್ನು ಸೇರಿಸಿಕೊಳ್ತೇನೆ. ಕಾಯಿ ತುರಿ ಮತ್ತು ಬೆಲ್ಲವನ್ನು ಮಾತ್ರ ಈಗ ಬೆರೆಸಿಕೊಳ್ಳುವಂಥದ್ದು. ನಾವು ಕೊಚ್ಚಿಟ್ಟಂತಹ ಹಣ್ಣು ಉಂಟಲ್ಲ ಅದನ್ನು ಕೊನೆಯಲ್ಲಿ ಬೆರೆಸಿಕೊಂಡ್ರೆ ಸಾಕು, ಅದನ್ನು ಈಗಲೇ ಸೇರಿಸಿದರೆ ಅದು ನೀರು ಬಿಡಲಿಕ್ಕೆ ಶುರು ಆಗ್ತದೆ. ಸ್ವಲ್ಪ ಪರಿಮಳಕ್ಕೆ ತಕ್ಕ ಏಲಕ್ಕಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ, ಪುಡಿ ಮಾಡಿಟ್ಟಂಥ ಏಲಕ್ಕಿ. ಈಗ ನೋಡಿ ನಾವು ಬಾಡಿಸಿಟ್ಟಂತಹ ಬಾಳೆಎಲೆ ಉಂಟಲ್ಲ ಅದಕ್ಕೆ ನಾವು ತುಪ್ಪವನ್ನು ಹಚ್ಚಿಕೊಳ್ತೇವೆ. ಎರಡು ಬಾಳೆಲೆಗೆ ಕೂಡ ತುಪ್ಪವನ್ನು ಹಚ್ಚಿಕೊಂಡು ಕೈಗೆ ಕೂಡ ಸರಿಯಾಗಿ ಪಸೆ ಮಾಡಿಕೊಂಡು ನಾವು ಉಂಡೆ ಮಾಡುವಂಥದ್ದು. ಈಗ ಕಾಯಿಸಿಟ್ಟಂತಹ ಹಿಟ್ಟುಂಟಲ್ಲ ಅದನ್ನು ತುಪ್ಪ ಹಚ್ಚಿದರೆ ಒಳ್ಳೆ ಪರಿಮಳ ಆಗ್ತದೆ ಒಂದು, ಹಾಗೆ ಮತ್ತು ಬಾಳೆಲೆಗೆ ಹಿಡಿಯದಿರಲಿಕ್ಕೆ ಬೇಕಾಗಿ ಕೂಡ ಆಗ್ತದೆ. ಈ ರೀತಿಯಾಗಿ ಚಟ್ಟೆ ಮಾಡಿಕೊಂಡು ಇನ್ನು ಬಾಳೆಲೆ ಮುಚ್ಚಿಕೊಂಡು ಒತ್ತಿಕೊಳ್ಳುವಂಥದ್ದು. ನಾನಿಲ್ಲಿ ಮಣೆ ತಗೊಂಡಿದ್ದೇನೆ ಒತ್ತಲಿಕ್ಕೆ ಅಂತೇಳಿ, ಈ ರೀತಿಯಾಗಿ ಒತ್ತಿಕೊಂಡ್ರೆ ಆಯ್ತು ಅಷ್ಟೇ, ಸಿಂಪಲ್ ಸಾಧಾರಣ ತಿಳುವೆ ಮಾಡಿಕೊಳ್ತೇನೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ಫ್ರೆಂಡ್ಸ್ ಈಗ ನೋಡಿ ಇದಾದರೆ ನಮಗೆ ಎಲ್ಲವನ್ನು ಕೂಡ ಅಕ್ಕಿ ಹಿಟ್ಟೆಲ್ಲ ಒತ್ತಿ ಆಯಿತು. ನೋಡಿ ಈ ರೀತಿಯಾಗಿ ಮಾಡಿಟ್ಟುಕೊಂಡಿದ್ದೀನಿ, ಇಲ್ಲಿ ಯಾವ ರೀತಿಯಾಗಿ ಕಾಣ್ತಾ ಉಂಟು ಅಂತೇಳಿ ನೋಡಿ. ಎಲ್ಲವನ್ನು ಮಾಡಿಟ್ಟುಕೊಂಡ ಮೇಲೆ ನಾವು ಈ ಕಾಯಿ ಸುಳಿ ಮಿಕ್ಸ್ ಉಂಟಲ್ಲ ಇದಕ್ಕೆ ನಾವು ಕೊಚ್ಚಿಟ್ಟಂತಹ ಹಣ್ಣನ್ನು ಸೇರಿಸಿಕೊಳ್ಳುವಂಥದ್ದು. ಇನ್ನೀಗ ಸೇರಿಸಿಕೊಳ್ತೇನೆ ಇದನ್ನು, ಕೊಚ್ಚಿಟ್ಟಂತಹ ಹಲಸಿನ ಹಣ್ಣನ್ನು ಸೇರಿಸಿಕೊಂಡೆ, ಎಲ್ಲವನ್ನು ಸೇರಿಸ್ತೇನೆ. ನಮಗೆ ನಾವಿಲ್ಲಿ ಈಗ ಹಲಸಿನ ಹಣ್ಣನ್ನು ಸೇರಿಸುವ ಹೊತ್ತಿನಲ್ಲಿ ಅಟ್ಟಿನ ಪಾತ್ರದಲ್ಲಿ ನೀರನ್ನು ಒಲೆಯಲ್ಲಿ ಇಟ್ಟುಕೊಳ್ಬೇಕು, ಅದು ಸರಿಯಾಗಿ ಕುದಿತಾ ಇರಬೇಕು. ಇಲ್ಲದ್ರೆ ಈಗ ನೋಡಿ ಈಗ ನೀರು ಬಿಡಲಿಕ್ಕೆ ಶುರು ಆಗ್ತದೆ, ಆಗ ಬೇಗ ಬೇಗ ಮಾಡಿಸಿ ಕುದಿಯುವಂಥ ನೀರಿಗೆ ಸೀದಾ ಇಟ್ಟರೆ ಆಯ್ತು. ಅಲ್ಲಿ ಅಟ್ಟಿನ ಪಾತ್ರದಲ್ಲಿ ಸರಿಯಾಗಿ ಮಿಕ್ಸ್ ಆಗುವ ರೀತಿಯಲ್ಲಿ ಬೆರೆಸಿಕೊಂಡ್ರೆ ಆಯಿತು, ಜಾಸ್ತಿ ಪುರುಂಚಿ ಬೆರೆಸಿದ್ದು ಬೇಡ, ಅದಲ್ಲದೆ ನೀರು ಬಿಡ್ತದೆ. ಇದರಲ್ಲಿ ಹಿಟ್ಟಿನಲ್ಲಿ ಹೀಗೆ ಒಂದು ಬದಿಯಲ್ಲಿ ಈ ರೀತಿಯಾಗಿ ಹಾಕಿಕೊಳ್ಳುವಂಥದ್ದು, ಅರ್ಧಕ್ಕೆ ತೆಳುವಾಗಿ ಹಾಕಿಕೊಂಡ್ರೆ ಸಾಕು ಎಲ್ಲದಕ್ಕೆ ಬರುವ ರೀತಿಯಲ್ಲಿ. ಈ ಸೈಡಿನಲ್ಲಿ ಸ್ವಲ್ಪ ಬಿಡಬೇಕು, ಈಚೆ ಬದಿ ಕೂಡ ಬಿಡಬೇಕು. ಇನ್ನೀಗೆ ಇದನ್ನು ಹೀಗೆ ಮಡಚಿಕೊಂಡ್ರೆ ಆಯಿತು ಯಾವ ರೀತಿಯಾಗಿ ಅಂತೇಳಿದರೆ, ಜಾಸ್ತಿ ನಾವಿಲ್ಲಿ ಬಿಟ್ಟಿದ್ದೇವಲ್ಲ ಅದನ್ನು ಆಚೆ ಬದಿಗೆ ಮಡಚಿಕೊಳ್ಳುವಂಥದ್ದು. ನಮ್ಮ ಮಡಚಿದ ಇದ್ದಾರೆ ಯಾವ ರೀತಿ ಅಂತೇಳಿ ನೋಡಿಕೊಳ್ಳಿ. ಮಡಚಿ ಮಡಚಿ ಸೀದಾ ಪಾತ್ರದಲ್ಲಿಯೇ ಇಟ್ಟುಕೊಳ್ಳುವಂಥದ್ದು ಆಯಿತು. ಜಾಸ್ತಿ ಹೊತ್ತು ಇಟ್ಟುಕೊಳ್ಳಿಕ್ಕಿಲ್ಲ ಯಾಕೆಂತೇಳಿದರೆ ನೀರು ಬಿಡುವ ಕಾರಣ. ಮಾಡಲಿಕ್ಕೆ ಸ್ವಲ್ಪ ಕೆಲಸ ಉಂಟು ಅಂತೇಳಿ ಆದರೂ ಕೂಡ ಉಂಟಲ್ಲ, ತಿನ್ನಲಿಕ್ಕೆ ಭಾರಿ ರುಚಿ ಇದು. ಮಾಡುವಂಥ ಎರಡು ವಿಧಾನ ಉಂಟಲ್ಲ ಅದರಲ್ಲಿ ಇದೇ ವಿಧಾನ ಸ್ವಲ್ಪ ಸುಲಭ ಅಂತೇಳಿ ಅನಿಸ್ತದೆ ನನಗೆ. ನೋಡಿ ನಮಗೆಲ್ಲವನ್ನು ಕೂಡ ಮಡಿಸಿಟ್ಟಾಯಿತು, ಮುಚ್ಚಿಟ್ಟು ಸಾಧಾರಣ ಇನ್ನು ಒಂದು ಗಂಟೆಗಳಷ್ಟು ಹೊತ್ತು ಸರಿಯಾಗಿ ಬೆಂದರೆ ಅಷ್ಟಾಯಿತು. ಫ್ರೆಂಡ್ಸ್ ಇದೊಂದು ಸಾಧಾರಣ ಅರ್ಧ ಮುಕ್ಕಾಲು ಗಂಟೆಗಳಷ್ಟು ಹೊತ್ತಾಯಿತು ಬೇಯಿದು, ಒಳ್ಳೆ ಸೆಕೆ ಎಲ್ಲ ಹೋಗ್ತಾ ಉಂಟು, ಬೆಂದಿರ್ಬೋದು ಈಗ ಒಳ್ಳೆ. ನೋಡುವ ಹೇಗಾಗಿದೆ ಅಂತೇಳಿ ಆಯಿತಾ, ತೆಗೆದಿಟ್ಟು ತಣ್ಣದಾಗಬೇಕಷ್ಟೇ ಸರಿಯಾಗಿ ನೋಡಬೇಕು ಅಂತೇಳಿ. ಆದರೆ ಒಂದು ಬಟ್ಟಲಿಗೆ ಹಾಕಿಕೊಳ್ತೇನೆ ಇದನ್ನು. ನೋಡಿ ಇದೆಲ್ಲ ನೋಡುವಾಗ ಒಳ್ಳೆ ಬೆಂದಾಗಿ ಕಾಣ್ತೇನೆ. ನೋಡಿ ಎಲ್ಲೆಲ್ಲ ಬಿಟ್ಟು ಬರ್ತಾ ಉಂಟು, ಇದನ್ನು ಬಿಡಿಸಿ ನೋಡುವ ಹೇಗಾಗಿದೆ ಅಂತೇಳಿ. ಬಾಳೆಲೆಲ್ಲ ಬಿಟ್ಟು ಬರ್ತಾ ಉಂಟು, ಇದೀಗ ಬಿಸಿ ಬಿಸಿ ಗೆಣಸಲೆಗೆ ತುಪ್ಪ ಹಾಕಿಕೊಳ್ತಾ ಇದ್ದೇನೆ, ಹೇಗಾಗಿದೆ ಅಂತೇಳಿ ನೋಡುವ. ನೋಡಿ ಸ್ಮೂತಾಗಿ ಉಂಟು ಹೊರಗಿನ ಕವರು, ಅದೇ ರೀತಿಯಲ್ಲಿ ತುಪ್ಪವನ್ನು ಹೀಗೆ ಫುಲ್ಲು ಸೇರಿಸಿ ಒಳಗಿನ ಬದಿ ಕೂಡ ನೋಡಿ ಹಲಸಿನ ಹಣ್ಣು. ಹಳೆಯ ಕಾಲದ ತಿಂಡಿ ಅಂತ ಹೇಳಿದರೆ ಸುಮ್ಮನಲ್ಲ, ಒಳ್ಳೆ ರುಚಿ ಇರ್ತದೆ. ಫಸ್ಟ್ ಕ್ಲಾಸ್ ಆಗಿದೆ. ಆ ಕಾಯಿ ಮತ್ತು ಹಲಸಿನ ಹಣ್ಣು ಬೆಲ್ಲ ಆ ಮಿಕ್ಸ್ಚರು ತುಂಬ ರುಚಿಯಾಗಿರ್ತದೆ ಆಯಿತಾ, ಸಿಹಿಯಾಗಿ. ಯಾರಾದರೂ ಮನೆಗೆಲ್ಲ ಬರುವಾಗ ಹಲಸಿನ ಹಣ್ಣು ಉಂಟು ಅಂತೇಳಿ ಆದರೆ ಹೀಗಿರುವ ತಿಂಡಿ ಎಲ್ಲ ಮಾಡಿಕೊಡ್ಬೇಕು, ಅವರಿಗೆ ಕೂಡ ಖುಷಿ ಆಗ್ತದೆ, ನಮಗೆ ಕೂಡ ಖುಷಿ ಆಗ್ತದೆ. ಇದಕ್ಕೆ ಮತ್ತೆ ಕೂಡಲಿಕ್ಕೆ ಅಂತೇಳಿ ಬೇರೆ ಅಂತ ಬೇಡ, ಬೇಕು ಅಂತೇಳಿ ಆದರೂ ಕೂಡ ಉಪ್ಪಿನಕಾಯಿಯ ರಸ ಸ್ವಲ್ಪ ಮಿಡಿ ಉಪ್ಪಿನಕಾಯಿ ರಸ ಸೇರಿಸಿ ಇಲ್ಲಿಗೆ ಒಳ್ಳೆಯದಾಗ್ತದೆ. ಇದರ ಸಿಹಿ ಮತ್ತು ಉಪ್ಪಿನಕಾಯಿಯ ಕಾಲ
ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಇಂತಹ ಸಾಂಪ್ರದಾಯಿಕವಾಗಿರುವಂತಹ ಕೆಲವೆಲ್ಲ ತಿಂಡಿಗಳ ವಿಡಿಯೋವನ್ನು ನಾನು ಚಾನಲಲ್ಲಿ ಈಗಾಗಲೇ ಹಾಕಿದ್ದೇನೆ. ನೀವು ನೋಡಲಿಲ್ಲ ಅಂತೇಳಿ ಅದರ ನೋಡಿ, ನಿಮಗೆ ಕೂಡ ಖಂಡಿತವಾಗಿ ಇಷ್ಟ ಆಗ್ತದೆ ಅದು ಕೂಡ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಲ್ಲಿ ಬಟನ್ ಬರ್ ಚಾನಲ್ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಲಿ ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.